ನಾವು ಸಾಹಿತ್ಯವನ್ನು ಬಹಳ ಪ್ರೀತಿಸ್ತೇವೆ, ಬಹಳವಾಗಿ ಗೌರವಿಸ್ತೇವೆ. ನಮಗೆ ಗೊತ್ತಿಲ್ಲದೇ ಇರುವ ಹಾಗೆ ಸಾಹಿತ್ಯ ನಮಗೆ ಏನನ್ನೋ ಕೊಡುತ್ತೆ, ಆದರೆ ಏನು ಕೊಡ್ತು ಸಾಹಿತ್ಯ ಅದು ನಮಗೆ ಗೊತ್ತಿರೋದಿಲ್ಲ. ಒಂದು ಕಾಲದಲ್ಲಿ ಮನುಷ್ಯ ಬೆತ್ತಲೆಯಾಗಿದ್ದ, ಹಾಗೆ ಬೆತ್ತಲೆಯಾಗಿದ್ದ ಮನುಷ್ಯ ಒಂದು ಸಂದರ್ಭದಲ್ಲಿ ಉಡುಗೆ ತೊಡುಗೆಯನ್ನು ಹಾಕಲಿಕ್ಕೆ ಶುರು ಮಾಡಿದ. ಉಡುಗೆ ತೊಡುಗೆಯನ್ನು ಹಾಕಿಕೊಂಡರೂ ಕೂಡ ಎಷ್ಟೋ ಸಂದರ್ಭದಲ್ಲಿ ಮನುಷ್ಯ ಬೆತ್ತಲಾಗ್ತಾನೆ. ಆ ಮನುಷ್ಯನ ಬೆತ್ತಲೆತನವನ್ನು ಯಾವುದಾದ್ರೂ ಒಂದು ಮಾಧ್ಯಮ ನಿಮಗೆ ಪರಿಚಯ ಮಾಡಿಕೊಡುತ್ತೆ ಅನ್ನೋದಾದರೆ ಅದು ಸಾಹಿತ್ಯ ಮಾತ್ರ. ಸಾಹಿತ್ಯದ ಮೂಲಕ ನಾವು ಮನುಷ್ಯನ ಎಲ್ಲ ಸ್ವಭಾವಗಳನ್ನು, ಅವನ ಎಲ್ಲ ಗುಣಗಳನ್ನು ತಿಳಿದುಕೊಳ್ಳಲಿಕ್ಕೆ ಸಾಧ್ಯ ಇದೆ. ಈ ಕಾರಣಕ್ಕೋಸ್ಕರ ನಮಗೆ ಸಾಹಿತ್ಯ ಬೇಕು, ಪುಸ್ತಕ ಬೇಕು. ಸುಮಾರು 2 ಕ್ರಿಸ್ತಪೂರ್ವ 2ನೇ ಶತಮಾನದಲ್ಲಿ ನಾವು ಸರಸ್ವತಿಯ ಕೈಗೆ ಪುಸ್ತಕವನ್ನು ಕೊಡ್ತೇವೆ. ಅಲ್ಲಿಯವರೆಗೆ ನಾವು ಸರಸ್ವತಿಯ ಕೈಗೆ ಪುಸ್ತಕವನ್ನು ಕೊಟ್ಟಿರೋದಿಲ್ಲ. ಹಾಗೆಯೇ ಸರಸ್ವತಿಯನ್ನು ಅಕ್ಷರಧಾರ ಪುಸ್ತಕ ಮಾಲಿನಿ ಅಂತ ನಾವು ಕರಿತೀವಿ. ಅಕ್ಷರಗಳನ್ನು ಓದಿರುವಂತಹ ಪುಸ್ತಕಗಳನ್ನು ಧರಿಸುವವಳು ಸರಸ್ವತಿ ಅನ್ನೋ ಅರ್ಥದಲ್ಲಿ ನಾವು ಸರಸ್ವತಿಯನ್ನು ಕೊಂಡಾಡ್ತೇವೆ. ಒಂದು ಕಾಲದಲ್ಲಿ ನಮಗೆ ಜ್ಞಾನ ಎಲ್ಲಿ ಸಿಗುತ್ತೆ ಅನ್ನೋದಾದರೆ ಕೇವಲ ಪುಸ್ತಕಗಳನ್ನು ಮಾತ್ರ ನಾವು ತೋರಿಸ್ತಾ ಇದ್ವಿ, ಪಂಡಿತರನ್ನು ಮಾತ್ರ ನಾವು ಗೌರವಿಸ್ತಾ ಇದ್ವಿ. ಆದರೆ ಇವತ್ತು ಏನಾಗಿದೆ, ಹಲವಾರು ಮಾಧ್ಯಮಗಳು ನಮ್ಮ ಸುತ್ತ ಬಂದು ರಾಶಿ ಬಿದ್ದಿವೆ. ಕಂಪ್ಯೂಟರ್ ಬಂದಿದೆ, ಲ್ಯಾಪ್ಟಾಪ್ ಬಂದಿದೆ, ಮೊಬೈಲ್ ಬಂದಿದೆ, ಇನ್ನೂ ಏನೇನೋ ಮಾಧ್ಯಮಗಳು ಬಂದಿವೆ. ಈ ಎಲ್ಲ ಮಾಧ್ಯಮಗಳ ದಾಳಿಯಿಂದ ಇವತ್ತು ಪುಸ್ತಕ ಜನರಿಂದ ದೂರ ಆಗ್ತಾ ಇದೆ. ಓದುವ ಒಂದು ಕಲೆ ಜನ ಸಂಪೂರ್ಣವಾಗಿ ಮರಿತಾ ಇದ್ದಾರೆ ಅಥವಾ ಅದನ್ನು ಕೈಬಿಟ್ಟಿದ್ದಾರೆ. ಈ ಕಲೆಯನ್ನು ನಾವು ಮರಿಬಾರ್ದು, ನಾವು ಕೈಬಿಡಬಾರ್ದು, ಇದನ್ನು ನಾವು ಕಾಪಾಡ್ಕೊಂಡು ಹೋಗಬೇಕು. ಯಾಕೆಂದರೆ ಒಂದು ಟಿ ವಿ ತನಗೆ ಬೇಕಾದ್ದನ್ನು ತೋರಿಸುತ್ತೆ, ಗಮನಿಸಿ, ನಮಗೆ ಬೇಕಾದ್ದನ್ನಲ್ಲ, ತನಗೆ ಬೇಕಾದ್ದನ್ನು. ನಮ್ಮ ಟಿ ವಿ ಧಾರಾವಾಹಿಗಳನ್ನು ನಾವು ಯಾಕೆ ನೋಡ್ತೇವೆ ಅಂತಂದರೆ ನಮ್ಮ ದೌರ್ಬಲ್ಯವನ್ನು ಬಳಸಿಕೊಂಡು, ನಮ್ಮ ಮನಸ್ಸಿನ ಭಾವನೆಗಳನ್ನು ಬಳಸಿಕೊಂಡು ಆ ಟಿ ವಿ ಧಾರಾವಾಹಿಯ ನಿರ್ಮಾಣ ಮಾಡಿದ್ರು, ಟಿ ವಿಗಳನ್ನು ಚಿತ್ರಗಳನ್ನು ಸಿದ್ಧಪಡಿಸ್ತಾರೆ. ಆದರೆ ಪುಸ್ತಕ ಲೇಖಕನಿಗೆ ಬೇಕಾದ್ದನ್ನು ನಮಗೆ ಕೊಡುತ್ತೆ. ಮನುಷ್ಯ ಯಾವ ದಿಕ್ಕಿನಲ್ಲಿ ಹೋಗಬೇಕು ಅನ್ನೋದನ್ನು ಒಬ್ಬ ಮನುಷ್ಯ, ಒಬ್ಬ ಲೇಖಕ ತಿಳ್ಕೊಂಡು ಅದಕ್ಕೆ ತಕ್ಕ ಹಾಗೆ ಪುಸ್ತಕಗಳನ್ನು ಬರೀತಾನೆ. ಈ ಕಾರಣಕ್ಕೋಸ್ಕರ ಸಾಹಿತ್ಯವನ್ನು ನಾವೆಲ್ಲ ದಯವಿಟ್ಟು ಗೌರವಿಸಬೇಕು, ಸಾಹಿತ್ಯವನ್ನು ನಾವು ಅಧ್ಯಯನ ಮಾಡಬೇಕು. ಈ ಬಗೆಯ ಸಾಹಿತ್ಯ ಸಮ್ಮೇಳನಗಳ ಮೂಲಕ ಜನರನ್ನು ಸಾಹಿತ್ಯದ ಹತ್ತಿರ ಹತ್ತಿರ ಕರೆದುಕೊಂಡು ಹೋಗುವ ಪ್ರಯತ್ನವನ್ನು ನಾವು ಮಾಡಬೇಕು ಅನ್ನೋ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ನೀವು ನನ್ನನ್ನು ಇಲ್ಲಿಯವರೆಗೆ ಬರಮಾಡಿಕೊಂಡಿದ್ದೀರಾ, ಈ ಕಾರಣಕ್ಕೋಸ್ಕರ ನಾನು ಇಲ್ಲಿಯ ಎಲ್ಲ ಕಾರ್ಯಕರ್ತರಿಗೆ ನನ್ನ ಅಭಿನಂದನೆಗಳನ್ನು ಹೇಳ್ತಾ ಇದ್ದೇನೆ. ಬಹಳ ಪ್ರಿಯವಾದ ಒಂದು ವಿಷಯವನ್ನು ನನಗೆ ನೆನಪು ಮಾಡಿಕೊಟ್ಟಿದ್ದಾರೆ ಸ್ನೇಹಿತರು. ನಾನು ಮುಳುಗಡೆಯ ಬಗ್ಗೆ ತುಂಬ ಬರೆದಿದ್ದೇನೆ ಅಂಥೇಳಿ, ತುಂಬ ಬರೆದಿದ್ದೇನೆ ಹೌದು, ಆದರೆ ಈ ಮುಳುಗಡೆ ಅನ್ನೋದು ಇವತ್ತು ಪ್ರಪಂಚವನ್ನೇ ಕಾಡ್ತಾ ಇದೆ ಅಂತಂದರೆ ಬಹುಶಃ ತಪ್ಪಾಗಲಿಕ್ಕಿಲ್ಲ. ಇತ್ತೀಚೆಗೆ ಶ್ರೀ ಗಿರೀಶ್ ಕಾಸರವಳ್ಳಿಯವರು ನನಗೆ ಭೇಟಿಯಾಗಿದ್ದರು. ಆಸ್ಟ್ರೇಲಿಯಾದಲ್ಲಿ ಒಂದು ಚಲನಚಿತ್ರ ಉತ್ಸವವನ್ನು ಹಮ್ಮಿಕೊಂಡಿದ್ದರಂತೆ. ನಿಮ್ಮದು ಒಂದು ಚಿತ್ರ ಕಳಿಸಿ ಅಂತ ಹೇಳಿ ಆಸ್ಟ್ರೇಲಿಯಾದ ಸರ್ಕಾರ ಗಿರೀಶ್ ಕಾಸರವಳ್ಳಿಯನ್ನು ಕೇಳಿದಾಗ ಕಾಸರವಳ್ಳಿಯವರು ಯಾವ ಚಿತ್ರ ಕಳಿಸಲಿ ಅಂತ ಕೇಳಿದ್ರಂತೆ. ಆ ಸರ್ಕಾರ ನಿಮ್ಮ ದ್ವೀಪವನ್ನು ಕಳಿಸಿ ಕಾಸರವಳ್ಳಿಯವರಿಗೆ ಬಹಳ ಆಶ್ಚರ್ಯ ಆಯಿತು. ಬೇರೆ ಬೇರೆ ಚಿತ್ರಗಳಿದ್ದವು, ಒಳ್ಳೊಳ್ಳೆ ಚಿತ್ರಗಳಿದ್ದವು, ಎಲ್ಲ ಬಿಟ್ಟು ನೀವು ದ್ವೀಪವನ್ನು ಯಾಕೆ ಕಳಿಸಿ ಅಂತ ಹೇಳ್ತೀರಾ, ದ್ವೀಪವನ್ನು ಯಾಕೆ ನಿಮ್ಮ ಜನ ನೋಡಬೇಕು ಅಂತ ಕೇಳಿದಾಗ ಆ ಸರ್ಕಾರ ಕಾಸರವಳ್ಳಿಯವರಿಗೆ ಹೇಳ್ತಂತೆ, ಮಲೆನಾಡಿನ ನಿರ್ಮಾಣದಿಂದಾಗಿ ನಮ್ಮ ದೇಶದ ಜನ ತುಂಬ ತೊಂದರೆಗೆ ಒಳಪಡ್ತಾ ಇದ್ದಾರೆ, ಆ ತೊಂದರೆ ಏನು ಅನ್ನೋದನ್ನು ಬಹುಶಃ ಆ ಚಿತ್ರ ನೋಡಿದರೆ ಅವ್ರಿಗೆ ಅರ್ಥ ಆಗುತ್ತೆ, ಅದಕ್ಕೆ ಆ ಚಿತ್ರವನ್ನು ಕಳಿಸಿ ಅಂದ್ರಂತೆ ಆ ದೇಶದ ಸರ್ಕಾರ. ಈ ಘಟನೆಯನ್ನು ಹೇಳ್ತಾ ಕಾಸರವಳ್ಳಿ ಹೇಳಿದರು, ನೋಡಿ, ದ್ವೀಪ ಅನ್ನೋದು ಕೇವಲ ಒಂದು ಚಲನಚಿತ್ರ ಮಾತ್ರ ಅಲ್ಲ, ಅದು ನಮ್ಮ ಮನುಷ್ಯನ ಆಂತರಿಕ ತೊಳೆದಾಟವನ್ನು ತೋರಿಸುವಂಥ ಚಿತ್ರ, ಅದಕ್ಕೆ ಬಹಳ ಬೆಲೆ ಇದೆ. ಯಾಕೆ ಅಂತಂದರೆ ಮುಳುಗಡೆಗೆ ಒಳಗಾದವರು
ಮುಳುಗಡೆಯಾದ ಎಷ್ಟೋ ವರ್ಷಗಳ ನಂತರವೂ ಕೂಡ ಅದರ ನೆನಪನ್ನು ಬಿಟ್ಕೊಡೋದಿಲ್ಲ, ಅದನ್ನು ನೆನೆಸ್ಕೊಂಡು ಅವರು ಭಾಳ ಗೋಳಾಡ್ತಿರ್ತಾರೆ. ಆ ಗೋಳಾಟವನ್ನು ನಾನು ಚಲನಚಿತ್ರಗಳ ಮೂಲಕ ಜನರ ಗಮನಕ್ಕೆ ತರ್ತೀನಿ ಅನ್ನೋ ಮಾತನ್ನು ಕಾಸರವಳ್ಳಿಯವರು ಹೇಳಿದರು.